ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ರೈತರನ್ನೇ ದಾರಿ ತಪ್ಪಿಸಿದವರನ್ನು ಕೆಎಸ್ಆರ್ಟಿಸಿ ನೌಕರರು ತಮ್ಮ ನಾಯಕನನ್ನಾಗಿ ಮಾಡಿಕೊಂಡಾಗ ಈ ನೌಕರರು ದಾರಿ ತಪ್ಪದೇ ಇರುತ್ತಾರೆ ಎಂದು ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಸುದ್ದಿಗಾರರೊಂದಿಗೆ ಮಾತನಾಡಿ ರೈತರನ್ನು ದಾರಿ ತಪ್ಪಿಸಿದ ರೈತ ಮುಖಂಡರೊಬ್ಬರು ಈಗ ಕೆಎಸ್ಆರ್ಟಿಸಿ ಹಾಗೂ ಇತರೆ ನಿಗಮದ ನೌಕರರು ದಾರಿ ತಪ್ಪಿಸುತ್ತಿದ್ದಾರೆ ಆ ಮುಖಂಡನನ್ನು ಕೆಎಸ್ಆರ್ಟಿಸಿ ನೌಕರರು ತಮ್ಮ ನಾಯಕ ಎಂದು ಮಾಡಿಕೊಂಡಿದ್ದು ತಪ್ಪು ಪ್ರೊಫೆಸರ್ ನಂಜುಂಡಸ್ವಾಮಿ ಕೆ ಎಸ್ ಪುಟ್ಟಣ್ಯ ಅವರಿದ್ದಾಗ ರೈತ ಮುಖಂಡರು ಹೋರಾಟದ ಬಗ್ಗೆ ಅಪಾರ ಗೌರವವಿತ್ತು ಅವರಿಬ್ಬರ ಬಳಿಕ ಈಗ ಅಂತಹ ಮುಖ ಈ ಹೋರಾಟದಲ್ಲಿ ಇಲ್ಲ ಈಗ ಇರುವವರು ಖಾಲಿ ಹೋರಾಟಗಾರರು ಇಂತಹ ಹೋರಾಟಗಾರರನ್ನು ನಂಬಿದರೆ ನೌಕರರು ಸಹ ದಾರಿ ತಪ್ಪುತ್ತಾರೆ ಎಂದು ಹೇಳಿದರು ಬಗ್ಗೆ ಸರ್ಕಾರದ ಏನು ಸಾರ್ವಜನಿಕರು ಕೂಡ ಯಾವಾಗಲೂ ಒಂದು ಸಾಫ್ಟ್ ಕಾರ್ನರ್ ನೀವು ಈ ರೀತಿ ಒಂದು ಮುಷ್ಕರಕ್ಕೆ ಅದು ರಾಜ್ಯ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಇಳಿದುಬಿಟ್ಟು ಪಬ್ಲಿಕ್ಕನ್ನು ನಿಮ್ಮ ಮೈ ಮೇಲೆ ಎಳ್ಕೊಳಕ್ಕೆ ಹೋಗಬೇಡಿ ಜನರು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಕಾಳಜಿನ ಹೋಗಬೇಡಿ ಯಸ್ಮಾ ಜಾರಿ ಅಂತೇಳಿ ಹೇಳಿಬಿಟ್ಟು ಮಾಡಿಬಿಟ್ಟು ಮತ್ತೆ ನೀವು ಬಲವಂತವಾಗಿ ಇಲ್ಲಿ ಬಂದು ನೀವು ಇರುವ ಗೌರವನ್ನ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ತಂದಿಟ್ಕೊಳ್ಬೇಡಿ ಅಂತ ನಾನು ಅವ್ರು ಬೇಡ್ಕೊ ನಾನು ಕೆಲವು ಖಾಸಗಿ ಏನು ಬಸ್ ಚಾಲಕರು ನಿರ್ವಾಹಕರು ಇದ್ದರು ಅದಕ್ಕೆ ಬಸ್ಗಳಿಗೆ ಲೋಡ್ ಬೇಕು ಅಂತೇಳಿ ಅದಕ್ಕೆ ಕರೆದು ಜನರಿಗೆ ಕೂಗಿ ಇಂಥ ಕಡೆ ಹೋಗ್ತಿದೆ ಅಂತ ಹೇಳುವಂಥವ್ರು ಕೂಡ ಮಾತಾಡಿಸಿದೆ ಸರ್ಕಾರಿ ಬಸ್ನಲ್ಲಿ ಎಷ್ಟು ಚಾರ್ಜನ್ನು ಮಾಡ್ತಾರೋ ಅಷ್ಟು ಅದೇ ಟಿಕೆಟ್ ದರವನ್ನು ನೀವು ಇಲ್ಲಿ ತೊಗೊಳ್ಬೇಕು ಅದಕ್ಕಿಂತ ಜಾಸ್ತಿ ಮಾಡಬೇಡಿ ಆಮೇಲೆ ಖಾಸಗಿ ಅಂತ ಕೂಡಲೇ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಅನ್ನೋ ಭಾವನೆ ಇರ್ತದೆ ಅದು ಆ ರೀತಿ ಭಾವನೆ ಮತ್ತೊಂದು ಸರಿ ಬರಬಾರ್ದು ಜನಕ್ಕೆ ನೀವು ಕೂಡ ಜವಾಬ್ದಾರಿಯುತವಾಗಿ ವಾಹನ ಚಾಲನೆ ಮಾಡಬಲ್ರಿ ಅನ್ನೋದನ್ನು ಕೂಡ ನೀವು ಸಾಬೀತು ಮಾಡಬೇಕು ಅಂತ ಹೇಳಿಬಿಟ್ಟು ಅವ್ರನ್ನ ಕೇಳ್ಕೊಂಡಿದ್ದೀನಿ ಆ್ಯಕ್ಸಿಡೆಂಟು ಈ ಥರದ್ದೆಲ್ಲ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಖಂಡಿತ ಹೆಚ್ಚಿನ ದರವನ್ನು ವಿಧಿಸಲ್ಲ ರ್ಯಾಶ್ ಡ್ರೈವಿಂಗ್ ಮಾಡಲ್ಲ ಅಂತ ಹೇಳಿ ಅವರು ಭರವಸೆನೂ ಕೂಡ ಕೊಟ್ಟಿದ್ದಾರೆ ನಾವು ಎಲ್ಲ ವಿಭಾಗಗಳಲ್ಲಿ ಖಾಸಗೀಕರಣದ ಬಗ್ಗೆ ಚರ್ಚೆ ಮಾಡುತ್ತಿದ್ದೇವೆ ಕೆಎಸ್ಆರ್ಟಿಸಿ ನೌಕರರು ರಾಜ್ಯ ಸರ್ಕಾರ ಸಂಕಷ್ಟದಲ್ಲಿರುವಾಗ ಈ ರೀತಿ ಹೋರಾಟ ಕೇಳುವುದು ತಪ್ಪು ಇದು ಮುಂದುವರಿದರೆ ಜನರೇ ಈ ವಿಭಾಗದಲ್ಲೂ ಖಾಸಗೀಕರಣದ ಬಗ್ಗೆ ಧ್ವನಿ ಎತ್ತುತ್ತಾರೆ ಎಂದು ಹೇಳಿದರು ಎಸ್ಮಾ ಜಾರಿ ಮಾಡಿ ಬಲವಂತವಾಗಿ ಕೆಲಸಕ್ಕೆ ಹಾಜರಾಗುವಂತಹ ಪರಿಸ್ಥಿತಿ ತಂದುಕೊಳ್ಳಬೇಡಿ ಎಂದ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಅವರು ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿ ಅವರ ಅಧಿಕಾರದ ಅವಧಿಯಲ್ಲಿಯೇ ಅವರು ಈ ಕೆಲಸ ಮಾಡುವುದಿತ್ತಲ್ಲ ಎಂದು ಪ್ರಶ್ನಿಸಿದರು ಸಿದ್ದರಾಮಯ್ಯ ಅವರ ಇವತ್ತಿನ ಮಾತನ್ನು ಜನರು ಮೆಚ್ಚುವುದಿಲ್ಲ ಅವರ ಆತ್ಮಸಾಕ್ಷಿಯು ಮೆಚ್ಚುವುದಿಲ್ಲ ಎಂದು ಹೇಳಿದರು